ಎಕರೆದಷ್ಟು ಭತ್ತವನ್ನು ಇವತ್ತು ತೆಗಿತಕ್ಕಂತ ರೈತರು ಸಾಕಷ್ಟಿದ್ದಾರೆ. ಸಮುದ್ರ ಕಳೆಯ ಸಾರವನ್ನು ಬಳಸಿ ತಯಾರಿಸಿದ ಸಾಗರಿಕಾ ದ್ರಾವಣ ಬಳಕೆಯಿಂದ ಬೆಳೆಯ ಗುಣಮಟ್ಟ ವೃದ್ಧಿಸಿಕೊಂಡು ಇಳುವರಿ ಹೆಚ್ಚಿಸಿಕೊಳ್ಳಬಹುದು. ಸಾಗರಿಕಾ ಅಂತ ಹೇಳಿ ಒಂದು ಈ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಥವಾ ಸಮುದ್ರ ಕಳೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಒಂದು ಬಯೋ ಫರ್ಟಿಲೈಸರ್ಸ್ ಅದು. ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಸಾವಯವ ಪ್ರಮಾಣದ ಪೊಟ್ಯಾಶ್ ಆಗಲಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲಿ ಮತ್ತು ಎಂಜೈಮ್ಸ್ ಅಂತ ಏನು ಹೇಳ್ತೀನೋ ಎನ್ ಎ ಆಗಲಿ ಸಿ ಎ ಆಗಲಿ ಎಲ್ಲ ಎಂಜೈಮ್ಸ್ ಸಹಿತ ಅದರಲ್ಲಿದೆ. ಸೊ ಇದು ಬೇರೆ ಮಾರುಕಟ್ಟೆಗೆ ಕಂಪೇರ್ ಮಾಡಿದರೆ ಭಾಳಷ್ಟು ಕಡಿಮೆ ದರದಲ್ಲಿ ಮತ್ತು ಉತ್ತಮ ದರದಲ್ಲಿ ಇದು ರಾಷ್ಟ್ರಪತಿಯ ಒಂದು ಶಿಫಾರಸಿನ ಮೇಲೆ ನಮ್ಮ ಸನ್ಮಾನ್ಯ ರಾಷ್ಟ್ರಪತಿಯವರ ಶಿಫಾರಸಿನ ಮೇಲೆ ಇದನ್ನು ನಾವು ಕೊಡ್ತಾ ಇದ್ವಿ ಎಲ್ಲ ರೈತರಿಗೂ ಸಹಿತ. ಸೊ ಅದನ್ನು ಸಹಿತ ತಾವು ಬಳಕೆ ಮಾಡಿಕೊಂಡು ಇದನ್ನು ಇನ್ನೂ ಹೆಚ್ಚಿನ ಒಂದು ಇಳುವರಿಯನ್ನು ತಾವು ಇದರಲ್ಲಿ ಮಾಡ್ಬೋದು. ಮತ್ತು ಈಗ ಜೈವಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ತಾವು ಏನು ಯಥೇಚ್ಛವಾಗಿ ಬಳಸ್ತಾ ಇದ್ದೀರಿ ಆವಾಗ ತಾವು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಒಂದು ಏನು ಶಿಫಾರಸು ಮಾಡಿರ್ತೀವಿ ಅದರಿಂದ ಒಂದು 25% ಸಾರ್ವಜನಿಕ ಪ್ರಮಾಣದಲ್ಲಾಗಲಿ ಇನ್ನಿತರ ಗೊಬ್ಬರಗಳ ಪ್ರಮಾಣದಲ್ಲಾಗಿ ಕಡಿತ ಮಾಡಿ ತಾವು ಕೊಡಲಿಕ್ಕೆ ಬರ್ತದೆ. ಇದರಿಂದ ಗೊಬ್ಬರ ಉಳಿತಾಯ ಆಗ್ತದೆ ಮತ್ತು ಮಣ್ಣಿನ ಫಲವತ್ತತೆಯೂ ಸಹಿತ ಜಾಸ್ತಿ ಆಗ್ತದೆ. ಇಫ್ಕೋ ಸಂಸ್ಥೆ ವತಿಯಿಂದ ಈ ಎಲ್ಲ ಪರಿಕರಗಳನ್ನು ನಾನೇನು ಈಗಾಗಲೇ ತಿಳಿಸಿದೆ, ರಾಸಾಯನಿಕ ಗೊಬ್ಬರಗಳಿದೆ ಇವತ್ತು 10, 26, 26, 12, 32, 16 ಉತ್ತಮ ದರ್ಜೆಯ ಎನ್ ಪಿ ಕೆ ಗೊಬ್ಬರಗಳಿದೆ. ಅದರ ಜೊತೆಗೆ ನೀರಿನಲ್ಲಿ ಕರಗ್ತಕ್ಕಂಥ ಡ್ರಿಪ್ಗಳಲ್ಲಿ ಬಿಡ್ತಕ್ಕಂಥ ಗೊಬ್ಬರಗಳು ಸಹಿತ ನಮ್ಮಲ್ಲಿ ಈಗ ಉತ್ಪಾದನೆ ಮಾಡ್ತಾ ಇದ್ದೀವಿ. 17-44 ಅಂತ ಯೂರಿಯಾ ಫಾಸ್ಫೇಟ್ ಅಂತಿದೆ, 18-18-18 ಇದೆ, ಸಲ್ಫೇಟ್ ಆಫ್ ಪೊಟಾಶ್ ಇದೆ. ಜೊತೆಗೆ ರೈತರಿಗೆ ಉತ್ತಮ ದರ್ಜೆಯ ಕ್ರಿಮಿಕೀಟನಾಶಕ ಉದ್ದೇಶದಿಂದ ಅತ್ಯಂತ ನಿಗದಿತ ಬೆಲೆಯಲ್ಲಿ ಇವತ್ತು ಎಲ್ಲ ಸಹಕಾರ ಸಂಘಗಳಲ್ಲಿ ಸಹಿತ ನಮ್ಮ ಇಫ್ಕೋ ಎಮ್ ಸಿ ಬ್ರ್ಯಾಂಡ್ ಇವತ್ತು ಸಾಕಷ್ಟು ಮಾರ್ಕೆಟ್ನಲ್ಲಿ ಏನು ರೈತರಿಗೆ ಸಿಗಬೇಕೋ ಎಲ್ಲ ಥರದ ಕೀಟನಾಶಕಗಳನ್ನು ಮತ್ತು ಶಿಲೀಂಧ್ರನಾಶಕಗಳನ್ನು ಇವತ್ತು ತಯಾರು ಮಾಡಿ ಕಳೆನಾಶಕಗಳನ್ನು ಸಹಿತ ಇವತ್ತು ಉತ್ತಮ ದರ್ಜೆಯಲ್ಲಿ ತೆಗೆದು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಹೊಸದಾಗಿ ನಾನು ತಮಗೆ ತಿಳಿಸಿದ ಹಾಗೆ ಈ ಸಾಗರಿಕ ಅಂಥೇಳಿ ಇದು ಲಿಕ್ವಿಡ್ ರೂಪದಲ್ಲಿಯೂ ಬರ್ತದೆ, ಸ್ಪ್ರೇ ಮಾಡಲಿಕ್ಕೂ ಬರ್ತದೆ ಮತ್ತು ಇದು ಗ್ರ್ಯಾನ್ಯೂಲ್ಸ್ ರೂಪದಲ್ಲೂ ಇದೆ. ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ನಾವು ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ 10 kg ಬಕೆಟ್ಸ್ ಗ್ರ್ಯಾನ್ಯೂಲ್ಸ್ ಬಂದಿದೆ, ಅದನ್ನು ನಾವು ಸಾಕಷ್ಟು ಕಡೆ ಪ್ರಯೋಗ ಮಾಡಿದ್ದೀವಿ. ನಮ್ಮ ಸಾಗರ್ ಶಿವಮೊಗ್ಗದಲ್ಲಾಗಲಿ ಪೈನಾಪಲ್ ಮಾಡಿದ್ದೀವಿ, ಮೊನ್ನೆ ದ್ರಾಕ್ಷಿಯಲ್ಲಿ ತಾವು ನೋಡಿರ್ಬೇಕಿದೆ ನಮ್ಮ ಕೃಷಿ ದರ್ಶನದಲ್ಲೇ ತಮಗೆ ಬಿತ್ತರಣೆ ಆಗಿದೆ. ಅದನ್ನು ಉಪಯೋಗ ಮಾಡಿದರೆ ಎಷ್ಟು ಪ್ರಮಾಣದಲ್ಲಿ ಇಳುವರಿ ಜಾಸ್ತಿ ಬರ್ತಾ ಇದೆ ಅಂತ. ಭಾಳ ಖರ್ಚು ಕಡಿಮೆ ರೀ, ಒಂದು 2 ಅಥವಾ 3 ಸ್ಪ್ರೇ ಮಾಡ್ಬೋದು ಅಥವಾ ಗ್ರ್ಯಾನ್ಯೂಲ್ಸ್ನಲ್ಲಿ 2 ಗ್ರ್ಯಾನ್ಯೂಲ್ಸನ್ನು ಗೊಬ್ಬರದ ಜೊತೆಗೆ ಅಪ್ಲೈ ಮಾಡಿಬಿಟ್ರೆ ತಮಗೆ ಉತ್ತಮವಾದಂಥ ಇಳುವರಿ ಬರ್ತದೆ. ಸೊ ಇಂಥ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನು ರೈತರು ಉಪಯೋಗ ಮಾಡಿಕೊಂಡು ತಮ್ಮ ಇಳುವರಿ ಮಟ್ಟ ಜಾಸ್ತಿ ಮಾಡ್ಕೋಬೇಕು. ಕೃಷಿಯಲ್ಲಿ ಸಮತೋಲನ ರಸಗೊಬ್ಬರ ಅದರ ಜೊತೆಗೆ ಸಾವಯವ ಗೊಬ್ಬರ ಜೈವಿಕ ಗೊಬ್ಬರ ಹಿತಮಿತವಾಗಿ ಬಳಸಿಕೊಂಡು ತಾವು ಎಕರೆವಾರು ಇಳುವರಿಯನ್ನು ಹೆಚ್ಚಿಸ್ಕೊಳ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಹೇಳುವುದಾದರೆ ರೈತ ಬಾಂಧವರು ವೈಜ್ಞಾನಿಕವಾಗಿ ಬೆಳೆಗೆ ಅಗತ್ಯವಾದ ಪೋಷಕಾಂಶ ಮತ್ತು ನೀರು ಪೂರೈಸಿ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿಕೊಂಡು ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಂಡು ಎಕರೆವಾರು ಗುಣಮಟ್ಟದ ಅಧಿಕ ಉತ್ಪನ್ನವನ್ನು ಪಡೆಯಬಹುದು. ಈ ಮೂಲಕ ಪರಿಸರ ಸಂರಕ್ಷಣೆಗೂ ಕೈಜೋಡಿಸಬಹುದಾಗಿದೆ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी.
नानी कानी नानी तंदाने नानी ताना। यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरूप फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸಸ್ಯಗಳ ಬೆಳವಣಿಗೆಗೆ ಒಟ್ಟು 16 ಪೋಷಕಾಂಶಗಳ ಅಗತ್ಯವಿದೆ. ಪ್ರಧಾನ ಪೋಷಕಾಂಶಗಳ ಕಡೆಗೆ ಹೆಚ್ಚು ಗಮನ ಹರಿಸುವ ರೈತ ಬಾಂಧವರು ಸಸ್ಯಗಳ ಬೆಳವಣಿಗೆಗೆ ಬೇಕಾಗುವ ಇತರೆ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಪೋಷಕಾಂಶಗಳ ಪೂರೈಕೆ ಬಗ್ಗೆ ಅಷ್ಟಾಗಿ ಮುತುವರ್ಜಿ ವಹಿಸುವುದಿಲ್ಲ. ಬಾಗಲಕೋಟೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮೂಲಕ ಲಘು ಪೋಷಕಾಂಶಗಳ ವಿಶ್ಲೇಷಣೆಯನ್ನು ಸಹ ಕೈಗೊಂಡಿದ್ದು, ಆ ಭಾಗದ ರೈತ ಬಾಂಧವರು ಈ ಸೇವೆಯ ಲಾಭ ಪಡೆಯಬಹುದಾಗಿದೆ. ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿ ಸೂಕ್ಷ್ಮ ಹಂತದ ಪೋಷಕಾಂಶಗಳನ್ನು ಪರೀಕ್ಷೆ ಮಾಡಿಸಲಿಕ್ಕೆ ಹೊಸದಾದ AAS ಅನ್ನುವಂತ ಒಂದು ಮಷಿನ್ ನಮ್ಮಲ್ಲಿ ನಾವು ಪ್ರಾರಂಭ ಮಾಡಿದೀವಿ. ಇದರಿಂದ ರೈತರಿಗೆ ನಾವು ಪ್ರತಿ ಜಿಲ್ಲೆ ಎಲ್ಲ ರೈತರಿಗೂ, ಜಿಲ್ಲೆ ಹೊರಭಾಗದಿಂದ ಬಂದಂಥ ರೈತರಿಗೂ ಸಹ ನಾವು ಇಲ್ಲಿ ನಮ್ಮ ಕೇಂದ್ರದಲ್ಲಿ 6 ಲಘು ಪೋಷಕಾಂಶಗಳನ್ನು ನಾವು ಪರೀಕ್ಷೆ ಮಾಡಿ ರೈತರಿಗೆ ಅದರಿಂದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಜಿಂಕು, ಬೋರಾನು ಮತ್ತು ಮ್ಯಾಂಗನೀಸು, ಕಾಪರು, ಸಲ್ಫರು, ಐರನ್ನು, ಈ 6 ಎಲಿಮೆಂಟ್ಗಳನ್ನು ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ರೈತ ಬಾಂಧವರಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಗಳು ಜಾಸ್ತಿ ಇರೋದ್ರಿಂದ ಈ ಸೂಕ್ಷ್ಮ ಪೋಷಕಾಂಶಗಳ ವರದಿ ಬಹಳ ಅವರಿಗೆ ಉಪಯೋಗ ಆಗುತ್ತೆ. ಪೋಷಕ ವರದಿಗಳನ್ನು ಈ ವರದಿಯ ಮುಖಾಂತರ ನಾವು ಇಲ್ಲಿ ಏನು ನಾವು ಪರೀಕ್ಷೆ ಮಾಡ್ತೀವಿ ಆ ಬರವನ್ನು ಈ ವರದಿ ಮುಖಾಂತರ ಕೊಡ್ತೀವಿ. ವರದಿಯನ್ನು ಆಧರಿಸಿ ತಾವು ಸೂಕ್ಷ್ಮ ಪೋಷಕಾಂಶಗಳನ್ನು ಬೆಳೆಗಳಿಗೆ ಉಪಯೋಗಿಸಿಕೊಂಡಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ತಮ್ಮಲ್ಲಿ ಒಂದು ವ್ಯವಸಾಯನ ಮಾಡಬಹುದು. ಮತ್ತು ಮಣ್ಣಿಗೆ ಯಥೇಚ್ಛವಾಗಿ ಅಥವಾ ಅವೈಜ್ಞಾನಿಕವಾಗಿ ನೀವು ಹಾಕ್ತಕ್ಕಂಥ ರಸಗೊಬ್ಬರಗಳ ಪ್ರಮಾಣವನ್ನು ಈ ಒಂದು ಮಣ್ಣಿನ ಮಾದರಿಯ ಒಂದು ಉಪಯೋಗವನ್ನು ಪಡ್ಕೊಂಡು ಅದನ್ನು ಹೆಚ್ಚು ಹಾಕಬೇಕು, ಕಡಿಮೆ ಹಾಕಬೇಕು ಅಥವಾ ಅದಕ್ಕೆ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಹಾಕಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ತಮ್ಮಲ್ಲಿ ಮೂಡುತ್ತೆ. ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ ಉಪಯೋಗ ಮತ್ತು ಮಹತ್ವ ಭಾಳ ಇರುತ್ತದೆ. ಉದಾಹರಣೆಗಾಗಿ ನಾವು ಈಗ ದಾಳಿಂಬೆಯನ್ನೇ ತಗೊಂಡ್ರೆ ಹಣ್ಣು ಬಿರಿಯುವಿಕೆ ಪ್ರಮಾಣ ನಮ್ಮ ಭಾಗದಲ್ಲಿ ಜಾಸ್ತಿ ಇದೆ. ಇದು ಎರಡು ರೀತಿಯಿಂದ ರೈತರಲ್ಲಿ ಆತಂಕ ಮೂಡಿಸಿದೆ. ಒಂದು ಹೆಚ್ಚು ಕಡಿಮೆ ನೀರಿನ ಒಂದು ಉಪಯೋಗ ಆದರೂ ಸಹ ಇದು ಆಗುತ್ತೆ. ಆದರೆ ನಾವು ಕೈಗೊಂಡ ಒಂದು ಸಮೀಕ್ಷೆ ಪ್ರಕಾರ ಬೋರಾನ್ ಕೊರತೆಯಿಂದ ಇದು ಹಣ್ಣು ಸೀಳುವಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಕಂಡು ಇಂಥ ಒಂದು ದಿಶೆಯಲ್ಲಿ ತಾವು ತಮ್ಮ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿದರೆ ತಮ್ಮ ಮಣ್ಣಿನಲ್ಲಿ ಆ ಒಂದು ಸೂಕ್ಷ್ಮ ಪೋಷಕಾಂಶದ ಕೊರತೆ ಇದೆಯೋ ಅಥವಾ ಇಲ್ಲೋ ಅನ್ನೋದು ನಿಮಗೆ ಗಮನಕ್ಕೆ ಬರುತ್ತೆ. ಅದು ಕೊರತೆ ಇದ್ದಾಗ ನಾವು ಶಿಫಾರಸು ಮಾಡಿದ ಪ್ರಮಾಣವನ್ನು ತಾವು ತಮ್ಮ ಬೆಳೆಗಳಿಗೆ ಸಿಂಪರಣೆ ಮುಖಾಂತರ ಇರ್ಬೋದು ಅಥವಾ ಮಣ್ಣಿನ ಜೊತೆಗೆ ಅದನ್ನು ಸೇರಿಸೋದ್ರ ಮುಖಾಂತರ ತಾವು ಈ ಸೂಕ್ಷ್ಮ ಪೋಷಕದ ಕೊರತೆಯನ್ನು ನೀಗಿಸಬಹುದು ಅಂತ ಅನ್ನುವಂಥ ಒಂದು ನಿಚ್ಚಳವಾದ ಮಾಹಿತಿ ನಿಮಗೆ ಸಿಗುತ್ತದೆ. ಸಾಗರ ತಾಲೂಕು ಮುಂಡಿಗೇಸರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಂಎಸ್ ಲಕ್ಷ್ಮೀಕಾಂತ್ ಅವರು ತಮ್ಮ 1 ಎಕರೆ ಪ್ರದೇಶದಲ್ಲಿ ಅಡಿಕೆಯನ್ನ ಪ್ರಮುಖ ಬೆಳೆಯಾಗಿ ಬೆಳೆದು ಅದರಲ್ಲಿ ಬಾಳೆ, ಮೆಣಸು ಹಾಗೂ ಕಾಫಿಯನ್ನ ಅಂತರ ಬೆಳೆಯಾಗಿ ಬೆಳೆದುಕೊಳ್ಳುತ್ತಿದ್ದಾರೆ.
ತಮ್ಮ ತೋಟದಲ್ಲಿ ವ್ಯರ್ಥವಾಗಿ ಹೋಗುತ್ತಿದ್ದ ಅಡಿಕೆ ಹಾಳೆಯಿಂದ ತಿಂಡಿ ಹಾಗೂ ಊಟದ ತಟ್ಟೆಗಳನ್ನು ಅವರು ತಯಾರಿಸುತ್ತಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಆರಂಭವಾದ ಈ ಉದ್ಯಮ ಇಂದು ಬಹುದೊಡ್ಡ ಸ್ವರೂಪವನ್ನೇ ಪಡೆದುಕೊಂಡಿದೆ. ಈ ತಟ್ಟೆಗಳಿಗೆ ಉತ್ತಮ ಬೇಡಿಕೆ ಇರುವುದರಿಂದ ರಾಜ್ಯ ಹಾಗೂ ಹೊರ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ಲಕ್ಷ್ಮೀಕಾಂತ್ ಅವರು. ಅವರ ಈ ಎಲ್ಲ ಚಟುವಟಿಕೆಗಳಿಗೆ ಅವರ ಮಡದಿ ಶ್ರೀಮತಿ ನಯನ ಅವರು ಸಂಪೂರ್ಣವಾಗಿ ಸಹಕರಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಡಿಸೆಂಬರಿಂದ ಮಾರ್ಚ್ ಏಪ್ರಿಲ್ ವರೆಗೆ ಈ ಹಾಳೆಗಳು ನಮಗೆ ಉಪಯೋಗ ಬರತಕ್ಕಂಥ ಹಾಳೆಗಳು ಸಿಗೋದು, ಅಂದರೆ ಕೊಯ್ಲಿನ ನಂತರದ್ದು. ಆದ್ದರಿಂದ ಆ ಸಮಯದಲ್ಲಿ ನಾವು ಎಷ್ಟು ಒಟ್ಟು ಮಾಡ್ತೇವೆ, ಒಂದು ವರ್ಷಕ್ಕಾಗುವಷ್ಟು ನಾವು ಇಲ್ಲಿ ಸ್ಟಾಕ್ ಮಾಡಬೇಕಾಗ್ತದೆ. ಅದಕ್ಕೆ ತಕ್ಕಂಥ ಜಾಗಗಳು, ಅದು ಹಾಳಾಗದ ರೀತಿ ಇಡುವುದು, ಅದರ ಬಗ್ಗೆ ಎಲ್ಲ ಗಮನವಿಟ್ಟು ನಾವು ಮೊದಲು ಎರಡು ಮಿಷಿನ್ಗಳು, ಅಂದರೆ ನಾವು ಕೈಯಿಂದ ಆಧಾರಿತ ಮ್ಯಾನ್ಯಲ್ ಅಂತ ಹೇಳ್ಬೋದು, ಆ ಯಂತ್ರದಿಂದ ನಾವು ಶುರು ಮಾಡಿದ್ವಿ. ನೆಕ್ಸ್ಟ್ ಅದ್ರ ಮೂರಾಯಿತು, ನಾಲ್ಕಾಯಿತು, ಇನ್ನು ಹೆಚ್ಚಿನ ಮತ್ತು ಹೆಚ್ಚಿನ ಕ್ವಾಲಿಟಿ ಸಲುವಾಗಿ ಈಗ ಹೈಡ್ರಾಲಿಕ್ ಮಿಷಿನ್ಗೆ ಈ ವರ್ಷದಿಂದ, ಈಗ ಒಂದು ತಿಂಗಳಿಂದ ಹೈಡ್ರಾಲಿಕ್ಕಿಗೆ ನಾವೀಗ ಚೇಂಜ್ ಮಾಡ್ಕೊಂಡಿದ್ದೇವೆ. ಇದು ಸ್ವಲ್ಪ ಹೆಚ್ಚಿನ ಬಂಡವಾಳದ್ದು. ಪ್ರೊಡಕ್ಷನ್ ಅಂತಂದರೆ ಅದು ಗಂಟೆ, ನಾವು ಎಷ್ಟು ಗಂಟೆ ಕೆಲಸ ಮಾಡ್ತೇವೆ ಅದ್ರ ಮೇಲೆ. ಈಗಿರುವುದು ಸದ್ಯ ಐದು ಡೈದು ಒಂದು ಯೂನಿಟ್ಟು. ಐದು ಡೈಯಲ್ಲಿ ಏನಾಗ್ತದೆ ಅಂತಂದರೆ ಒಂದು ಗಂಟೆಗೆ ಒಂದು ಡೈಯಲ್ಲಿ 50 ಬರ್ತದೆ. 50 ಇಂಟು 5 250 ಪೀಸನ್ನು ಯಾವುದೇ ಶೇಪಿಂದನೂ ತೆಗಿಬೋದು ಒಂದು ಗಂಟೆ ಕೆಲಸ ಮಾಡಿದಾಗ. ನಾವು ಎಷ್ಟು ಗಂಟೆ ಕೆಲಸ ಮಾಡ್ತೇವೆ ಅದ್ರ ಮೇಲೆ ಅದು ಅವಲಂಬನೆ ಇರ್ತದೆ. ನಾವು ಸಾಮಾನ್ಯ ಒಂದು 6-8 ತಾಸು ನಾವು ಕೆಲಸ ಮಾಡಿದಾಗಲೂ ಸಾಮಾನ್ಯ 1,000-1,200 ಪೀಸನ್ನ ಹೊಡಿಬೋದು ಒಟ್ಟು ಐಟಮ್. ಈಗ ಮ್ಯಾನ್ಯುವಲ್ ಇದ್ದಾಗ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ನಮ್ಮ ಕೃಷಿ ಚಟುವಟಿಕೆಗಳು ಮತ್ತು ಬೇರೆ ನಮ್ಮ ಇದರಿಂದ ಕೆಲಸಗಳನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟದಾಯಕ. ಅದು ಈ ಹೈಡ್ರಾಲಿಕ್ ಬಂದ ನಂತರ ನಾವೇ ಮಾಡ್ಕೊಳ್ಬೋದು. ಅಂದರೆ ಅಕಸ್ಮಾತ್ ಈಗ ಯಾರು ಕೆಲಸದವರು ಬರಲಿಲ್ಲ ಅಥವಾ ಇದು ಅಂತಂದರು, ನಮ್ಗೆ ಈ ಕರೆಂಟ್ ಇತ್ತು ಅಂತಂದರೆ ನಾವೇ ಸ್ವಂತವಾಗಿ ಒಂದು 5 ತಾಸು ದಿವಸದಲ್ಲಿ ಹೊಂದಿಸ್ಬೋದು. ಉಳಿಕೆಯ ಕೃಷಿ ಚಟುವಟಿಕೆಗಳ ಜೊತೆಗೆ ನಮ್ದು ಯಾವುದೇ ಕೆಲಸ ಇದ್ದರೂ 5 ತಾಸನ್ನು ನಾವು ಮಾಡಿದ್ರೂ ಯಾವುದೇ ಇದಿಲ್ಲದನ್ನು ನಾವು ಒಂದು 1,000-1,200 ಪೀಸ್ಗಳು ಪ್ಲೇಟ್ಗಳನ್ನು ಅಥವಾ ಯಾವುದೇ ಸೈಜಿಂದ ಇರ್ಬೋದು ಅದನ್ನು ಮಾಡ್ಬೋದು. ಇನ್ನು ಹೆಚ್ಚುವರಿಯನ್ನು ಮಾಡ್ಬೋದು. ನಾವು ಇದನ್ನು ಮತ್ತೆ ವಾಶ್ ಮಾಡಿಕೊಂಡು ಹೈಡ್ರಾಲಿಕ್ ಪ್ರೆಜರ್ ಮಿಷನಿಂದ ಅದು ಗ್ರೂದಲ್ಲೆಲ್ಲ ಇರೋ ಕ್ಲೀನ್ ಆಗಿ ಹೋಗುತ್ತೆ ಅಂತ ಅದರ ಮಾಡ್ತಾ ಇದ್ದೀವಿ. ತೊಟ್ಟಿಗೆ ಹಾಕಲ್ಲ, ತೊಟ್ಟಿಗೆ ಹಾಕಿ ಇದು ಮಾಡಲ್ಲ. ಅದು ಮತ್ತೆ ಸ್ಮೂತ್ ಆಗತ್ತೆ, ಹೈಡ್ರಾಲಿಕ್ ಪ್ರೆಸರ್ ಬರೋದ್ರಿಂದ ಸ್ಮೂತ್ ಆಗತ್ತೆ ಹಾಳೆ, ತುಂಬ ಚೆನ್ನಾಗಾಗತ್ತೆ ಅದರಲ್ಲಿ, ಮತ್ತೆ ಕ್ಲೀನು ಆಗತ್ತೆ. ಈಗ ಮಾರ್ಕೆಟಿಂಗ್ ಏನಾಗಿದೆ ಅಂತಂದರೆ ಚೆನ್ನಾಗೇ ಇದೆ, ಆದರೆ ಏನಾಗಿದೆ ಈ ದರ ಸಮರದಿಂದಾಗಿ ಒಬ್ಬರು ಕಡಿಮೆ ರೇಟಿನ ಬಗ್ಗೆ ಕೇಳ್ತಾರೆ, ಕೆಲವರು ಕ್ವಾಲಿಟಿ ಕೇಳ್ತಾರೆ, ಎರಡನ್ನೂ ಸಂಯೋಜನೆ ಮಾಡೋದೇ ನಮ್ಗೆ ಕಷ್ಟ ಆಗಿರೋದು. ಅಂದಾಜು ಮೌಲ್ಯ ಅಂದರೆ ದಿವಸ 1,000 ನಾವು ಪೀಸ್ ತಗೊಂಡ್ವಿ ಅಂತಂದರೂ ಅದರ ಒಂದು ಎವರೇಜ್ ರೇಟ್ ಹಿಡಿದ್ರು 1,000-3,000 ರೂಪಾಯಿ ಆಗ್ತದೆ. 90 ಅಂದರೆ 1,000,000 ರೂಪಾಯಿ ಅಷ್ಟು ಅಂದರೆ ಈಗ 2 ತಿಂಗಳು ನಾವು ಸ್ವಲ್ಪ ಆ ಸಮಯವನ್ನು ತಪ್ಪಿಸಿದ್ರು 1,08,00,000 ರೂಪಾಯಿಯಷ್ಟು ಪ್ರೊಡಕ್ಷನ್ ಅಂದರೆ ಎವರೇಜ್ ರೇಟಲ್ಲಿ. ಪ್ರಾಫಿಟ್ ಅಂತಂದರೆ ಅದು ಎಲ್ಲವೂ ನಾವೇ ಸ್ವಂತದಾಗಿ ಮಾಡ್ಕೊಂಡಾಗ ಹೆಚ್ಚಿಗೆ ಉಳಿತೈತೆ. ಅಂದರೆ ಲೇಬರ್ ಮೇಲೆ ಹೋದಾಗ ಒಂದು 30-40 ಪೈಸ ಒಂದು ಪ್ಲೇಟ್ನಲ್ಲಿ ಅಥವಾ ಒಂದು ಪೀಸ್ನಲ್ಲಿ ನಮಗೆ ಲೇಬರ್ನಲ್ಲಿ ಹೋಗ್ತದೆ. ನಾವೇ ಈಗ ಹೈಡ್ರಾಲಿಕ್ ಬಂದರಿಂದ ಪ್ಲಸ್ ಏನಿದೆ ಅಂತಂದರೆ ಆ ಒಂದು ಕಾಸ್ಟನ್ನು ಉಳಿಸ್ಬೋದು. ರಾಜ್ಯದ ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಉತ್ತರ ಒಳನಾಡಿನ ಬಾಗಲಕೋಟೆ, ಹಾವೇರಿ, ಕೊಪ್ಪಳ, ವಿಜಯಪುರ ಹಾಗೂ ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಹಗುರ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ ಭದ್ರಾವತಿಯಲ್ಲಿ ಉತ್ತಮ 1,851-1,900 ರೂಪಾಯಿಗಳು,
ಮಾನ್ವಿಯಲ್ಲಿ ಹಳೆ ಸೋನ ಮಸೂರಿ 2040 ರಿಂದ 2710 ರೂಪಾಯಿಗಳು, ಹಾನಗಲ್ನಲ್ಲಿ ಭತ್ತ 1830 ರಿಂದ 1900 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕಿಸಾನೋ ಕೆ ಹಿತ್ ಮೇ ಬಡಾ ಕದಂ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಹರ್ ಖೇತ್ ಕೋ ಪಾನಿ, ಪ್ರತಿ ಬೂಂದ ಅಧಿಕ ಉಪಜ್. ಸಿಂಚಾಯಿ ಕೆ ಸಹಿ ತರೀಕೋ ಔರ್ ಜಲ ಸಂರಕ್ಷಣ ಕಿ ನೈ ತಕನೀಕೋ ಕೆ ಸಾಥ್ ಬಢೇಗಾ ಜಮೀನ್ ಕಾ ಜಲಸ್ತರ್. ಜಿಲ್ಲಾ ಸ್ತರ ಪರ್ ಹೋಂಗಿ ಸಿಂಚಾಯಿ ಯೋಜನಾ, ಅಸಿಂಚಿತ ಕ್ಷೇತ್ರೋ ತಕ್ ಪಾನಿ ಪಹುಂಚಾಕರ್ ಬಢೇಗಾ ಉತ್ಪಾದನ್. ಭಾರತ ಸರ್ಕಾರ ಕಿ ವಿಶಾಲ ಯೋಜನಾ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ನಮಸ್ಕಾರ ರೈತ ಬಾಂಧವರೇ, ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಿನ್ನೆ ಪರಿಸರ ದಿನವನ್ನ ಆಚರಿಸಿದ್ದೇವೆ. ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಿ ಅದರ ಬದಲಿಗೆ ಜೈವಿಕ ಗೊಬ್ಬರಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸೋದು ಅನಿವಾರ್ಯ ಆಗ್ತಾ ಇದೆ. ಮುಂಗಾರು ಹಂಗಾಮು ಈಗ ಆರಂಭ ಆಗ್ತಾ ಇದೆ. ಈ ಹಂಗಾಮಿನಲ್ಲಿ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಜೈವಿಕ ಗೊಬ್ಬರಗಳನ್ನು ಅಣುಜೀವಿ ಗೊಬ್ಬರಗಳನ್ನು ಬಳಸಬೇಕು, ಅದನ್ನ ಬಳಸುವ ವಿಧಾನ ಯಾವುದು, ಯಾವ ಪ್ರಮಾಣದಲ್ಲಿ ಬಳಸಬೇಕು, ಈ ವಿಷಯವನ್ನ ತಿಳಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸೂಕ್ಷ್ಮ ಜೀವಿಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂಎನ್ ಶ್ರೀನಿವಾಸ್ ಅವರು. ಅವರಿಗೆ ಕರೆಯನ್ನ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯುವುದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 0802354259 ಮತ್ತೊಂದು ಸಂಖ್ಯೆ 0802354269. ಕರೆ ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಮುಂಗಾರು ಹಂಗಾಮಿನ ಬೆಳೆಗಳಲ್ಲಿ ಬಳಸಬಹುದಾದ ಅಣುಜೀವಿ ಗೊಬ್ಬರಗಳ ಕುರಿತಾಗಿಯೇ ಇರಲಿ, ನೀವು ಪ್ರಶ್ನೆ ಕೇಳುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ. ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಅವರೇ, ರೈತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಈ ಅಣುಜೀವಿ ಗೊಬ್ಬರಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತ? ಅಣುಜೀವಿ ಗೊಬ್ಬರಗಳಲ್ಲಿ ಪ್ರಮುಖವಾಗಿ 4 ವಿಧಗಳಿವೆ. ಸಾರಜನಕವನ್ನು ಸ್ಥಿರೀಕರಣ ಮಾಡುವಂಥ ಅಣುಜೀವಿ ಗೊಬ್ಬರಗಳು, ರಂಜಕವನ್ನು ಕರಗಿಸಿ ಪೂರೈಸುವಂಥ ಅಣುಜೀವಿ ಗೊಬ್ಬರಗಳು, ಮತ್ತೊಂದು ಮೈಕೋರೈಜಾ ಅಂತ ಒಂದು ಶಿಲೀಂಧ್ರ ಇದೆ, ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಮತ್ತು 4ನೇದು ಅಂತಂದರೆ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಉಪಯೋಗಿಸುವಂಥ ಅಣುಜೀವಿ ಗೊಬ್ಬರಗಳು. ಈಗ ಮುಂಗಾರು ಹಂಗಾಮು ಆರಂಭ ಆಗ್ತಾ ಇದೆ, ಈ ಹಂಗಾಮಿನಲ್ಲಿ ಯಾವ್ಯಾವ ಜೈವಿಕ ಗೊಬ್ಬರಗಳನ್ನು ಬಳಸಬಹುದು ಅನ್ನೋದು ಕುರಿತು ನಾವು ವಿಚಾರ ವಿನಿಮಯ ಮಾಡೋಣ. ಮೊದಲೇದಾಗಿ ಏಕದಳ ಧಾನ್ಯಗಳಲ್ಲಿ ಯಾವ್ಯಾವ ಜೈವಿಕ ಗೊಬ್ಬರಗಳನ್ನು ಬಳಸಬಹುದು ಅಂತೇಳಿ. ಏಕದಳ ಮತ್ತು ಈ ಸಿರಿಧಾನ್ಯಗಳು ಕೂಡ ಈಗ ಹೆಚ್ಚಾಗಿ ರೈತರು ಬೆಳೀತಾ ಇದ್ದಾರೆ. ಅವರಿಗೆ ಸಾರಜನಕವನ್ನು ಪೂರೈಕೆ ಮಾಡಲಿಕ್ಕೆ ಈ ಬೆಳೆಗಳಿಗೆ ಅಜೋಸ್ಪೆರ್ಲಮ್ ಅಂತ ಒಂದು ಅಣುಜೀವಿ ಗೊಬ್ಬರ ಇದೆ, ಮತ್ತು ರಂಜಕವನ್ನು ಕರಗಿಸಿ ಪೂರೈಸುವಂಥ ಅಣುಜೀವಿ ಗೊಬ್ಬರವನ್ನು ಅವರು ಬಳಸ್ಬೋದು. ಈ ಎರಡೂ ಗೊಬ್ಬರಗಳು ಏಕದಳ ಮತ್ತು ಸಿರಿಧಾನ್ಯಗಳು ಅಂತ ನಾವೇನು ಹೇಳ್ತೀವಲ್ಲ, ಹೌದು, ಇವುಗಳಿಗೆ ನಾವು ಸೂಕ್ತವಾದಂಥ ಅಣುಜೀವಿ ಗೊಬ್ಬರಗಳು. ಈಗ ಅವುಗಳನ್ನು ಬಳಸುವ ವಿಧಾನ ಯಾವುದು ಅಂತೇಳಿ, ಹೇಗೆ ಬಳಸಬೇಕು ಅವರು? ನೋಡಿ, ಅವರು ಪ್ರತಿ ಎಕರೆನಲ್ಲಿ ಬಿತ್ತನೆ ಮಾಡೋ ಬೀಜಕ್ಕೆ ಬೀಜದ ಪ್ರಮಾಣವನ್ನು ಅನುಸರಿಸಿಬಿಟ್ಟು ಅವರು ಉಪಯೋಗ ಮಾಡಬೇಕಾಗತ್ತೆ. ಎಕರೆನಲ್ಲಿ 1 ರಿಂದ 10 kg ಬೀಜ ಅವರು ಬಿತ್ತನೆ ಮಾಡೋದಿದ್ರೆ ಕನಿಷ್ಠ 200 ಗ್ರಾಂ ಅಣುಜೀವಿ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ಅವರು ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಬೀಜದ ಪ್ರಮಾಣ 1 ಎಕರೆನಲ್ಲಿ 10 ರಿಂದ 25 kg ಇತ್ತಂದ್ರೆ ಕನಿಷ್ಠ ಪಕ್ಷ 500 ಗ್ರಾಂ 1/2 kg ಅಣುಜೀವಿ ಗೊಬ್ಬರವನ್ನ ಬೀಜೋಪಚಾರ ಮಾಡಿ ಉಪಯೋಗ ಮಾಡಬೇಕಾಗುತ್ತೆ. ಈಗೊಂದು ಕರೆ ಇದೆ, ಬೈರದೇನ ಹಳ್ಳಿಯಿಂದ ಜಯರಾಮ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಯರಾಮ ಅವರೇ. ನಮಸ್ಕಾರ. ನಮಸ್ಕಾರ ಜಯರಾಮ ಅವರೇ. ನಮಸ್ಕಾರ. ನಮಸ್ಕಾರ. ಪ್ರಶ್ನೆ? ನಮಸ್ಕಾರ. ಪ್ರಶ್ನೆ ಕೇಳಿ.
ಸರ್ ಈಗ ಜಾಸ್ತಿ ಜನ ಅಡುಗೆ ಗೊಬ್ಬರನೇ ಮಾಡ್ತಾ ಇದೀವಿ. ಈಗ ಆಗಲ ಗಿಡ ನಾವು ತರಕಾರಿ ಬೆಳೆ ಬೆಳಿತಾ ಇದೀವಿ, ಅದಕ್ಕೆಲ್ಲ ಅಣುಜೀವಿ ಗೊಬ್ಬರ ಹಾಕೋದು ಒಳ್ಳೇದಾ? ತರಕಾರಿಗಳಲ್ಲಿ ಅಣುಜೀವಿ ಗೊಬ್ಬರಗಳನ್ನು ಬಳಸಬಹುದು. ತರಕಾರಿ ಕೂಡ ಈ ಅಜೋಸ್ಪಿರ್ಲಮ್ ಅಣುಜೀವಿ ಗೊಬ್ಬರ ಮತ್ತು ರಂಜಕ ಕರಗಿಸಿ ಪೂರೈಸುವಂತ ಅಣುಜೀವಿ ಗೊಬ್ಬರಗಳನ್ನ ಬಳಕೆ ಮಾಡೋದು ಬಹಳ ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಕೇಳಿ, ಧನ್ಯವಾದಗಳು ಜಯರಾಮ್ ಅವರೇ. ಈಗ ರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವರೇ. ರಾಜು ಅವರೇ ನಮಸ್ಕಾರ. ನಮಸ್ಕಾರ. ಪಿರಿಯಾಪಟ್ಟಣದಿಂದ ರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವರೇ. ನಮಸ್ಕಾರ ಸರ್. ರಾಜು ಅವರೇ ಪ್ರಶ್ನೆ ಕೇಳಿ. ಪ್ರಶ್ನೆ ಏನಿಲ್ಲ ಸರ್. ಆಲೂಗೆಡ್ಡೆಗೆ ಅಣುಜೀವಿ ಗೊಬ್ಬರ ಹಾಕಬೇಕು, ಒಂದು ಎಕರೆ ಪ್ರದೇಶಕ್ಕೆ ಎಷ್ಟು ಯಾವ ಪ್ರಮಾಣದಲ್ಲಿ ಹಾಕಬೇಕು ಮಾಹಿತಿ ಬೇಕಾಯ್ತು ಸರ್. ಆಲೂಗಡ್ಡೆಗೆ ಅಜೋಸ್ಪರ್ಲಮ್ ಮತ್ತು ರಂಜಕ ಕರಗಿಸೋ ಜೈವಿಕ ಗೊಬ್ಬರವನ್ನು ಉಪಯೋಗ ಮಾಡಬೇಕಾಗುತ್ತೆ. ಒಂದು ಕೆಜಿ ಅಜೋಸ್ಪರ್ಲಮ್ ಮತ್ತು ಒಂದು ಕೆಜಿ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರವನ್ನು 20 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು, ನೀವೇನು ಗಡ್ಡೆ ನೀವು ನಾಟಿ ಮಾಡ್ತಿರಲ್ಲ ಅದನ್ನು ಅದ್ದು ಬಿಟ್ಟು ನಾಟಿ ಮಾಡಬೇಕಾಗುತ್ತೆ. ಏನಂದ್ರೆ ಎಷ್ಟು ದಿವಸಕ್ಕೆ ಅದನ್ನ ಹಾಕ್ಬೇಕು ಅಂತೇಳಿ? ಅಲ್ಲ, ನೀವು ನಾಟಿ ನೀವು ಈ ಗಡ್ಡೆನ ಇದಕ್ಕೆ ಹಾಕ್ತಿರಲ್ಲ ಹೊಲಕ್ಕೆ, ಅವಾಗ ಅದನ್ನ ಅದ್ದು ಬಿಟ್ಟು ಆ ಮಿಶ್ರಣದಲ್ಲಿ ಅದ್ದು ಬಿಟ್ಟು ನೀವು ಹಾಕ್ಬೇಕಾಗತ್ತೆ ಗಡ್ಡೆನ. ಧನ್ಯವಾದಗಳು ರಾಜು ಅವರೇ. ಈಗ ದ್ವಿದಳ ಧಾನ್ಯಗಳಲ್ಲಿ ಯಾವ್ಯಾವ ಜೈವಿಕ ಗೊಬ್ಬರಗಳನ್ನ ಬಳಸಬಹುದು? ದ್ವಿದಳ ಧಾನ್ಯ ಅಂತಂದ್ರೆ ಈಗ ಕಡಲೆಕಾಯಿ ಅಥವಾ ನಾವು ಶೇಂಗಾ ಅಂತೀವಿ, ತೊಗರಿ, ಅಲಸಂದೆ ಇವೆಲ್ಲ ಕೂಡ ರೈಜೋಬಿಯಂ ಅಣುಜೀವಿ ಗೊಬ್ಬರವನ್ನು ಉಪಯೋಗಿಸ್ಬಿಟ್ಟು ನಾವು ಸಾರಜನಕವನ್ನು ಪೂರೈಕೆ ಮಾಡಬಹುದು. ಇದು ಕೂಡ ಈ ರಂಜಕವನ್ನು ಕರಗಿಸಿ ಪೂರೈಸುವಂತ ಅಣುಜೀವಿ ಗೊಬ್ಬರವನ್ನು ಉಪಯೋಗಿಸೋದು ಉತ್ತಮ. ಈ ಎರಡು ಸಾಕು ಇದರಲ್ಲಿ ದ್ವಿದಳ ಧಾನ್ಯಗಳು. ಹೌದು ಹೌದು. ಈಗ ಅದನ್ನ ಮತ್ತೆ ವಿಧಾನ ಅದೇನೆ? ಹೌದು, ವಿಧಾನ ಪ್ರಮಾಣ ನಾನು ಹೇಳದ್ನಲ್ಲ, 1-10 ಕೆಜಿ ಇತ್ತಂದ್ರೆ 200 ಗ್ರಾಂ, ಮತ್ತೆ 10-25 ಕೆಜಿ ಇತ್ತಂದ್ರೆ 500 ಗ್ರಾಂ, 25 ಕೆಜಿಗಿಂತ ಹೆಚ್ಚು. ಈಗ ಉದಾಹರಣೆಗೆ ಕಡಲೆಕಾಯಿ ಅಥವಾ ಶೇಂಗಾ ಅಂತ ಏನು ಹೇಳ್ತೀವೋ ಅದು ಒಂದು ಎಕರೆನಲ್ಲಿ 25 ಕೆಜಿಗಿಂತ ಹೆಚ್ಚಿರುತ್ತೆ. ಅದಕ್ಕೆ ನಾವು 1 ಕೆಜಿ ಅಣುಜೀವಿ ಗೊಬ್ಬರವನ್ನು ಅಂದರೆ 1 ಕೆಜಿ ರೈಜೋಬಿಯಮ್ ಮತ್ತು 1 ಕೆಜಿ ರಂಜಕ ಕರಗಿಸಿ ಪೂರೈಸುವಂತ ಅಣುಜೀವಿ ಗೊಬ್ಬರವನ್ನು ಉಪಯೋಗ ಮಾಡಬೇಕಾಗುತ್ತೆ. ಈಗ ಸಿದ್ದಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದಪ್ಪ ಅವರೇ. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅವ ಈ ತರ ಇದನ್ನ ಹಾಕಿವ್ರಿ ಈಗ ಏನ್ ಹಾಕಿದ್ರಿ? ಏನು ಅರಿಶಿನ? ಅರಿಶಿನ ಅರಿಶಿನ ಹಾಕಿವ್ರಿ. ಅದ್ರೊಳಗ ಈ ಒಂದ್ ಎಕರೆ ಅರಿಶಿನ ಹಾಕಿವ್ರಿ. ಅದ್ರೊಳಗ ಇದನ್ನ ಮೆಣಸಿನ ಆಗಿ ಹಾಕಬೇಕು ಮಾಡಿವ್ರಿ. ಯಾಕೆ ಹಾಕಿವ್ರಿ? ಕಾಯಿಪಲ್ಲೆ ಬೆಳೆ ಕೂಡ ನಾವು ಅಜೋಸ್ಪೆರ್ಲಮ್ ಮತ್ತು ರಂಜಕ ಕರಗಿಸೋ ಜೈವಿಕ ಗೊಬ್ಬರವನ್ನ ಶಿಫಾರಸು ಮಾಡಿದೀವಿ. ಅದರಲ್ಲೂ ಅಜೋಸ್ಪೆರ್ಲಮ್ನಲ್ಲಿ ಅತ್ಯುತ್ತಮವಾದಂತ ಒಂದು ತಳಿ ಇದೆ, ACD-15 ಅಂತ, ಮತ್ತು ರಂಜಕ ಕರಗಿಸೋದ್ರಲ್ಲಿ ಸೂಡೋಮೋನಾಸ್ ಸ್ಟ್ರೇಟಾ ಅಂತ ಇದೆ. ಇವೆರಡೂ ಕೂಡ ಉತ್ತಮವಾಗಿ ಕಂಡು ಬಂದಿದೆ. ಇದರ ಜೊತೆಗೆ ಮೆಣಸಿನಕಾಯಿ ಬೆಳೆಗೆ ಮೈಕೋರೈಜಾ ಅಂತ ಒಂದು ಅಣುಜೀವಿ ಗೊಬ್ಬರವನ್ನು ಸಸಿ ಮಡಿನಲ್ಲೇ ಹಾಕಿಬಿಟ್ಟು ನೀವು ಬಿತ್ತನೆ ಮಾಡಿಕೊಂಡು ಆಮೇಲೆ ನೀವು 30 ದಿನ ಆಗಿ ನೀವು ನಾಟಿ ಮಾಡ್ತಿರಲ್ಲ ಅಷ್ಟೊಳಗಡೆ ಅದು ಈ ಮೈಕೋರೈಜಾ ಶಿಲೀಂಧ್ರ ಬೇರ್ನೊಳಗಡೆ ಹೋಗಿರುತ್ತೆ. ಈ ಮೂರು ಕೂಡ ಉಪಯೋಗ ಮಾಡಬಹುದು. ಯಾವ ಪ್ರಮಾಣದಲ್ಲಿ ಬಳಸಬೇಕು ಅಂತೇಳಿ ಸಿದ್ದಪ್ಪ? ಯಾವ ಪ್ರಮಾಣದಲ್ಲಿ? ನಾನು ಈಗಾಗಲೇ ಹೇಳಿದ್ನಲ್ಲ, 1 ಕೆಜಿ ಅಜೋಸ್ಪೆರ್ಲಮ್ಮು, 1 ಕೆಜಿ ರಂಜಕ ಕರಗಿಸೋ ಜೈವಿಕ ಗೊಬ್ಬರವನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಮಿಶ್ರಣ ಮಾಡಿ ನಾಟಿ ಹಾಕೋ ದಿನ ಬೇರನ್ನು ಮಾತ್ರ ಅದ್ದು ಬಿಟ್ಟು ನಾಟಿ ಮಾಡಬೇಕಾಗತ್ತೆ. ಇನ್ನು ಮೈಕೋರೈಜಾ 1 ಮೀಟರ್ ಉದ್ದ ಮತ್ತು 1 ಮೀಟರ್ ಅಗಲ ಇರೋವಂಥಂದರೆ ಒಂದು ಚದರ ಮೀಟರ್ಗೆ ಏನು ಸಸಿ ಮಡಿಗೆ ನಾನು ಹಾಕಬೇಕು ಅಂತ ಹೇಳಿದ್ನಲ್ಲ, 2 ಕೆಜಿ ಮೈಕೋರೈಜಾ ಜೈವಿಕ ಗೊಬ್ಬರವನ್ನು ಸೇರಿಸಿ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಧನ್ಯವಾದಗಳು ಸಿದ್ದಪ್ಪ ಅವರೇ. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ, ಅಣುಜೀವಿ ಗೊಬ್ಬರಗಳ ಬಳಕೆ ಹೇಗೆ? ತೋಟಗಾರಿಕಾ ಬೆಳೆಗಳಲ್ಲೂ ಅಂತಂದರೆ ಈಗ ನಾಟಿ ಹಾಕೋ ಬೆಳೆಗಳಿಗೆ ನಾನೀಗ ಮೆಣಸಿನಕಾಯಿಗೆ ಹೇಳಿದೆ, ಅದೇ ರೀತಿ ಟೊಮೆಟೊ ಕೂಡ ಉಪಯೋಗ ಮಾಡ್ಬೋದು. ನಾವು ಏನು ಮಾಡಬೇಕು, ಈ ಸಸಿ ಮಡಿಗೆ ಮೈಕೋರೈಜಾ ಜೈವಿಕ ಗೊಬ್ಬರವನ್ನು ಹಾಕಬೇಕು ಅಂತ ಹೇಳಿದೆ. 1 ಚದರ ಮೀಟರ್ ಸಸಿ ಮಡಿಗೆ 2 ಕೆಜಿ ಮೈಕೋರೈಜಾ ಜೈವಿಕ ಗೊಬ್ಬರವನ್ನು ಹಾಕಿಬಿಟ್ಟು ಬಿತ್ತನೆ ಮಾಡಿಕೊಡೋದು. ನಾಟಿ ಹಾಕೋ ದಿನ 1 ಕೆಜಿ ಅಜೋಸ್ಪೆರ್ಲಮ್ಮು ಮತ್ತು 1 ಕೆಜಿ ರಂಜಕ ಕರಗಿಸಿ ಪೂರೈಸುವಂಥ ಅಣುಜೀವಿ ಗೊಬ್ಬರವನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು
ಆ ಮಿಶ್ರಣದಲ್ಲಿ ಬೇರೆನ್ನ ಅದ್ದುಬಿಟ್ಟು ನಾಟಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ತೋಟಗಾರಿಕಾ ಬೆಳೆಗಳಿಗೆ ಇನ್ನ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳಿದೆ. ಉದಾಹರಣೆಗೆ ಹಣ್ಣಿನ ಬೆಳೆಗಳು, ಮಾವಿನ ಹಣ್ಣು ಇರ್ಬೋದು ಅಥವಾ ತೆಂಗು, ಅಡಿಕೆ ಇವೆಲ್ಲ ಕೂಡ ಸಪೋಟ ಇಂಥದಕ್ಕೆ ಏನು ಮಾಡಬೇಕು, ಈ ಬಹುತೇಕ ಬಳೆಯಾಕಾರದ ತೆಗ್ಗು ತೆಗೆದು ಅವರು ಪೋಷಕಾಂಶಗಳನ್ನ ಪೂರೈಕೆ ಮಾಡ್ತೇವೆ. ಅಂದರೆ ಯಾವ್ದಾದ್ರು ಗೊಬ್ಬರ ಕೊಡ್ತಿರ್ತಾರೆ. ಅಂದರೆ ಈ ಅಣುಜೀವಿ ಗೊಬ್ಬರ, ಅದರಲ್ಲೂ ಅಜೋಸ್ಪೆರ್ಲಮ್ ಮತ್ತು ಈ ರಂಜಕ ಕರಗಿಸೋ ಜೈವಿಕ ಗೊಬ್ಬರ ಮತ್ತು ಮೈಕೋರೈಸನ್ ಏನು ಮಾಡಬೇಕು ಅಂತಂದರೆ, 3 kg ಅಜೋಸ್ಪೆರ್ಲಮ್, 3 kg ರಂಜಕ ಕರಗಿಸಿ ಪೂರೈಸಿದಂಥದ್ದು, ಮತ್ತು 3 kg ಮೈಕೋರೈಸ ಜೈವಿಕ ಗೊಬ್ಬರವನ್ನು 100 kg ಎರೆಹುಳ ಗೊಬ್ಬರ ಅಥವಾ ಕಾಂಪೋಸ್ಟ್ ಇದರಲ್ಲಿ ಮಿಶ್ರಣ ಮಾಡಿಕೊಂಡು ಈ ಮಿಶ್ರಣವನ್ನು ಪ್ರತಿ ಗಿಡಕ್ಕೆ 1 kg ಕೊಡಬೇಕಾಗುತ್ತೆ. 6 ತಿಂಗಳಿಗೆ ಒಂದು ಸರ್ತಿ ಕೊಟ್ಟರೆ ಸಾಕು, ಒಂದು 2-3 ಸರ್ತಿ ಕೊಟ್ಟರೆ ಸಾಕು, ಅಲ್ಲೇ ಈ ಅಣುಜೀವಿಗಳು ಬೆಳ್ಕೊಳ್ಳುತ್ತೆ. ಯಾಕೆಂದರೆ ಅವು ಬಹುವಾರ್ಷಿಕ ಬೆಳೆಗಳವು, ಮಾವು, ತೆಂಗು, ಅಡಿಕೆ, ಸಪೋಟ ಇವೆಲ್ಲ ಕೂಡ ಬಹುವಾರ್ಷಿಕ ಬೆಳೆಗಳಾದ್ರಿಂದ ಆ ಬೇರಿನಲ್ಲೇ ಅವು ಬೆಳ್ಕೊಂಡ್ಬಿಡ್ತವೆ, ಮತ್ತೆ ಕೊಡೋವಂಥ ಅಗತ್ಯ ಇರೋದಿಲ್ಲ ಅಲ್ಲಿ. ಈಗೊಂದು ಕರೆ ಇದೆ, ವೀರೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವೀರೇಶ್ ಅವರೇ. ನಮಸ್ಕಾರ ಸರ್. ವೀರೇಶ್ ಅವರ ಪ್ರಶ್ನೆ ಕೇಳಿ. ತೊಗರಿ ಮತ್ತೆ ಅಣುಜೀವಿ ಗೊಬ್ಬರ ಬಳಸೋದಂತ ತೊಗರಿ ಬೆಳೆಯಲ್ಲಿ. ತೊಗರಿ ಬೆಳೆಗೆ ರೈಸೋಬಿಯಂ ಅಣುಜೀವಿ ಗೊಬ್ಬರ ಇದೆ. ನಮ್ಮ ಗುಲ್ಬರ್ಗಾ ಸಂಶೋಧನಾ ಕೇಂದ್ರದಲ್ಲಿ ರೈಸೋಬಿಯಂ GB1 ಅಂತ ಸಮರ್ಥವಾದಂಥ ತಳಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಉಪಯೋಗಿಸಿ ಬೀಜೋಪಚಾರದ ಮೂಲಕ, ನಾನೀಗಾಗಲೇ ಹೇಳಿದ ಅದರ ಪ್ರಮಾಣ, ಅದನ್ನು 1 kg ಹಾಕಬೇಕಾಗತ್ತೆ. ಬೀಜೋಪಚಾರ ಮಾಡಿಬಿಟ್ಟು ಮತ್ತೆ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಧನ್ಯವಾದಗಳು ವೀರೇಶ್ ಅವರೇ. ಈಗ ಜೈವಿಕ ಗೊಬ್ಬರಗಳು, ಅಣುಜೀವಿ ಗೊಬ್ಬರಗಳು ಎಲ್ಲಿ ಲಭ್ಯ ಆಗ್ತವೆ ಅಂತೇಳಿ? ಜೈವಿಕ ಗೊಬ್ಬರಗಳು ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಇವತ್ತು ನಮ್ಮ ರಾಜ್ಯದಲ್ಲಿ 4 ಕೃಷಿ ವಿಶ್ವವಿದ್ಯಾನಿಲಯಗಳಿವೆ. ಧಾರವಾಡದಲ್ಲಿರುವಂಥ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಜೈವಿಕ ಗೊಬ್ಬರದ ಕೇಂದ್ರನೇ ಇದೆ, ಮತ್ತು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಅಲ್ಲೂ ಕೂಡ ಲಭ್ಯತೆ ಇದೆ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯತೆ ಇದೆ. ನವಿಲೆ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯತೆ ಇದೆ, ಮತ್ತು ಅದೇ ರೀತಿ ರಾಯಚೂರಿನಲ್ಲಿ ಕೂಡ ಈ ಎಲ್ಲ ಅಣುಜೀವಿ ಗೊಬ್ಬರಗಳು ಕೂಡ ಪೂರೈಕೆ ಮಾಡ್ತಿದ್ದಾರೆ. ಈಗ ಒಂದು ಕರೆ ಇದೆ, ಮುಧೋಳದಿಂದ ಚಿದಾನಂದ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಿದಾನಂದ ಅವರೇ. ಚಿದಾನಂದ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹಾ, ಪ್ರಶ್ನೆ ಕೇಳಿ ಸರ್. ನಮಸ್ಕಾರ. ಹಾ ಚಿದಾನಂದ ಅವರು, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಚಿದಾನಂದ ಅವರೇ, ನೀವು ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿಡಿ. ಪ್ರಶ್ನೆ ಸರ್. ಹಾ, ಚಿದಾನಂದ ಅವರೇ, ನೀವು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿಡಿ, ಫೋನಲ್ಲಿ ಮಾತಾಡಿ. ಪ್ರಶ್ನೆ ಕೇಳಿ ಚಿದಾನಂದ ಅವರೇ. ಹಲೋ ಸರ್. ಆ ಪ್ರಶ್ನೆ ಕೇಳಿ ಸರ್. ಈಗ ನಾವು ಇಲ್ಲಿ ನಮ್ಮಲ್ಲಿ ಸೌಳು ಜೌಳು ಪೈಪ್ ಹಾಕಿಕತ್ತಾರೆ ಸರ್. ಯಾವುದು ಈ ಸೌಳು ಜೌಳು ಪೈಪ್ ರೀ ಸರ್? ಕೆಳಗೆ ನೀರಾವರಿ ಕ್ಷೇತ್ರದೊಳಗ್ರಿ. ಜೋಳ ಜೋಳ ಹೌದು ಸರ್. ಸೌಳು ಜೌಳ ಭೂಮಿ ಅದು ಸರ್ ನಮ್ಮಲ್ಲಿ ಜೌಳು ಭೂಮಿ. ಅದು ನಮಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಸರ್ ಅದರದ. ಈಗ ಅವ್ರಿಗೆ ನಾವು ಈಗ ಅಗ್ರಿಕಲ್ಚರ್ ಆಫೀಸ್ನವ್ರನ್ನ ಆಮೇಲೆ ಕಾಡಾ ಆಫೀಸ್ನವ್ರನ್ನ ಕೇಳಿದ್ರ ಸರ್ ಅವರು. ಈಗ ನಾವು ಸೌಳು ಜೌಳು ಪೈಪ್ ಹಾಕಕತ್ತೀವ್ರಿ ಸರ್, ಅದರ ಒಳಗ ನಾವು ಬದನೆ ಗಿಡ ಹಾಕ್ಬೇಕತ್ತೀವ್ರಿ, ಅದು ಸಕ್ಸಸ್ ಆಕತ್ತೇನ್ರಿ? ಇಲ್ಲ ಇಲ್ಲ, ನೀವು ಅಲ್ಲಿ ಅಣುಜೀವಿ ಗೊಬ್ಬರಗಳು ಯಾವುವು ಅಂತ ನೀವು ಕೇಳಬೇಕು. ಪೈಪ್ನಲ್ಲಿ ಬದನೆ ಗಿಡ ನೀವು ಸಕ್ಸಸ್ ಆಗುತ್ತೆ ಅಂತ ಕೇಳೋದಲ್ಲ ಇದು. ಇದು ಅಣುಜೀವಿ ಗೊಬ್ಬರಗಳ ಬಗ್ಗೆ ಇದು ಕಾರ್ಯಕ್ರಮ ಇದು. ಚಿದಾನಂದ ಅವರೇ, ಇವತ್ತಿನ ವಿಷಯ ಮುಂಗಾರು ಹಂಗಾಮಿನ ಬೆಳೆಗಳಲ್ಲಿ ಅಣುಜೀವಿಗಳ ಜೀವಿ ಗೊಬ್ಬರಗಳ ಬಳಕೆ ಅಂತೇಳಿ. ಸೊ ಅಣುಜೀವಿ ಗೊಬ್ಬರಗಳ ಬಳಕೆ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಧನ್ಯವಾದ. ಈಗ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ಸರ್ ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ನಾಗರಾಜ್ ಅವರೇ. ಸರ್, ಅಣುಜೀವಿ ಗೊಬ್ಬರಗಳು ಎಲ್ಲಿ ಸಿಗ್ತದೆ ಸರ್? ಇದು ಕಚೇರಿಗಳ ನಿಮ್ಮ ಕೃಷಿ ಇಲಾಖೆಯಲ್ಲಿ ಸಿಗ್ತದ ಅಥವಾ ಅದು ಪ್ರೈವೇಟ್ ಗೊಬ್ಬರದ ಅಂಗಡಿಗಳಲ್ಲಿ ಸಿಗ್ತದ? ನಾನು ಈಗಾಗಲೇ ಹೇಳಿದೆ, ನಮ್ಮ ರಾಜ್ಯದ 4 ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಇಲಾಖೆ, ರೈತ ಸಂಪರ್ಕ ಕೇಂದ್ರ,
ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇವು ದೊರೆಯುತ್ತವೆ ಸರ್. ಮತ್ತೆ ಅದು ನಿಮಗೆ ಉಚಿತವಾಗಿ ಕೊಡ್ತಾರ ನಿಮ್ಮ ಇಲಾಖೆಯವರು ಅಥವಾ ಅದಕ್ಕೆ ಏನಾದ್ರು ದುಡ್ಡು ಕೊಡ್ಬೇಕು ಹಣಕಾಸು ಕೊಡ್ಬೇಕಾ ಸರ್? ನೋಡಿ, ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ಕೆಜಿಗೆ 80 ರೂಪಾಯಿ ಇದೆ, ಹಾಗೇನೆ ಬೆಂಗಳೂರು ರಾಯಚೂರು ಕಡೆ ಕೂಡ ಅಷ್ಟೇ ಇದೆ, ಅದು 80 ರೂಪಾಯಿ ಕೆಜಿ. ಧನ್ಯವಾದಗಳು ನಾಗರಾಜ್ ಅವರೇ.